ಬಂದಿದ್ದೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಗುತ್ತಿಗೆದಾರರು ಅಂದರೆ ಗೌರ್ಮೆಂಟ್ ಏನು ಕೆಲಸ ಮಾಡಬೇಕು ಅಂತ ಇರುತ್ತೆ. ಗೌರ್ಮೆಂಟಲ್ಲಿ ಫಸ್ಟ್ ರಾಜಕೀಯ ಶಕ್ತಿ, ಫಸ್ಟ್ ಪಿಲ್ಲರ್ ಅಂತೀವಿ, ಸೆಕೆಂಡ್ ಪಿಲ್ಲರ್ ಎಕ್ಸಿಕ್ಯೂಟಿವ್. ಇವರೇನು ಮಾಡ್ತಾರೆ, ಟೆಂಡರ್ ಕರೆದ್ಬಿಟ್ಟು ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡೋರು ಅಂತಂದರೆ ಅವ್ರಿಗೆ ಎಕ್ಸ್ಪರ್ಟೈಸ್ ಇರುತ್ತೆ, ಅವ್ರನ್ನ ಕಾಂಟ್ರಾಕ್ಟರ್ಸ್ ಅಂತ ಕರೀತಾರೆ. ಈ ಕಾಂಟ್ರಾಕ್ಟರ್ಸ್ ಏನು ಮಾಡಿದ್ದಾರೆ, ಮೊನ್ನೆ ದಿವಸ ಸ್ಟ್ರೈಕ್ ಮಾಡಿದ್ದಾರೆ. ನಮಗೆ ಅನೇಕ ತಿಂಗಳುಗಳಿಂದ ದುಡ್ಡು ಬಂದಿಲ್ಲ. ಕೆಲವು ಕಾಂಟ್ರಾಕ್ಟರ್ಸ್ಗೆ 1 ವರ್ಷ ಆಗೋಯಿತು ಸ್ವಾಮಿ ಕೆಲಸ ಮಾಡಿ, ಇನ್ನೂ ದುಡ್ಡು ಬಂದಿಲ್ಲ. ಕೆಲವರು 8 ತಿಂಗಳಾಯಿತು ನಮಗೆ ದುಡ್ಡು ಬಂದಿಲ್ಲ, ಕೆಲವರು 6 ತಿಂಗಳಾಯಿತು ದುಡ್ಡು ಬಂದಿಲ್ಲ, ಕೆಲವರು 2 ತಿಂಗಳಾಯಿತು ದುಡ್ಡು ಬಂದಿಲ್ಲ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿನಲ್ಲಿ, ಪ್ರೆಸ್ ಮೀಡಿಯಾದಲ್ಲಿ ಜಾಸ್ತಿ ಓಡಾಡ್ತಾ ಇದೆ. ಕಾಂಟ್ರಾಕ್ಟರ್ಸ್ ದುಡ್ಡು ಬಂದು ಅಂದರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ಬಿಟ್ಟಿದೆ. ಅಭಿವೃದ್ಧಿ ಶೂನ್ಯ ಆಗಿದೆ ಅಂತಂದರೆ ಅಭಿವೃದ್ಧಿ ಮಾಡೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಅಭಿವೃದ್ಧಿ ಮಾಡೋಕ್ಕೆ ಯಾಕೆ ದುಡ್ಡಿಲ್ಲ ಅಂತಂದರೆ ಈ ಮುಂಡೆ ಮಕ್ಕಳು ಅಧಿಕಾರಕ್ಕೆ ಬರಬೇಕು, ಹುಚ್ಚು ಮುಂಡೆ ಮದುವೆ ಉಂಡೋನೇ ಜನ, ಬನಾನ ರಿಪಬ್ಲಿಕ್ ಆದರೆ ಆಗಲಿ ಅಂತಂದ್ಬಿಟ್ಟು ಏನು ಮಾಡಿದ್ದಾರೆ, ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ರು, 2,000 ರೂಪಾಯಿ ಫ್ರೀ ಕೊಟ್ಟರು, ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ ಮಾಡಿದ್ರು, ಯುವನಿಧಿ ಕೊಟ್ಟರು, ಅಕ್ಕಿ ಫ್ರೀ ಮಾಡಿದ್ರು, ಎಲ್ಲದು ತುಸ್ಸಾಗೋಯ್ತು. ಇಷ್ಟೆಲ್ಲ ಫ್ರೀ ಕೊಟ್ಟ ಮೇಲೆ ದುಡಿಯೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ದುಡಿತಾ ಇಲ್ಲದೇನು ಏನಾಯಿತು, ಮಾಡಿಸ್ಕೊಂಡಿರೋ ಕೆಲಸಕ್ಕೆ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಕಾಂಟ್ರಾಕ್ಟರ್ ಸ್ಟ್ರೈಕ್ ಮಾಡಿದ್ದಾರೆ. ಇದು ನೋಡ್ಬಿಟ್ಟು ಹೊಟ್ಟೆ ಉರಿಯುತ್ತೆ. ನಮ್ಮ ದೇಶವನ್ನು ನರೇಂದ್ರ ಮೋದಿಯವರು ಆಜಾದಿ ಕಾ ಅಮೃತ್ ಮಹೋತ್ಸವ, ಅಮೃತ್ ಪೀಡಿ, ನಾವು 2047 ವರ್ಷಕ್ಕೆ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅಂತಂದ್ಬಿಟ್ಟು ಅವರು ಒಂದು ಕಡೆ ಒದ್ದಾಡ್ತಿದ್ದಾರೆ. ತುಂಬ ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತರ್ಜಲ ವೃದ್ಧಿ ಮಾಡಬೇಕು ಅಂತಾರೆ, ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಮಾಡ್ತಾರೆ, ಹೆಂಗಸರು ಜನಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ದೂರಾಲೋಚನೆ ಮಾಡಿಬಿಟ್ಟು ಬಹಳ ಮುಂಜಾಗ್ರತೆ ಕ್ರಮ ಇಟ್ಕೊಂಡು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ದೇಶದ ಅಸೆಟ್ಟು ಅಂತಂದ್ಬಿಟ್ಟು ಮಾಡಿಕೊಂಡು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳಿಬಿಟ್ಟು ಅವರು ಹೆಣ್ಮಕ್ಳಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದಲ್ಲದೇ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಮುದ್ರಾ ಯೋಜನೆ, ಅನೇಕ ಸ್ಕೀಮ್ಗಳು ಮಾಡಿ ಭಾರತವನ್ನು 2047 100 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅಂತಂದ್ಬಿಟ್ಟು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿದ್ರು. ಆ ಥರ ಹೊರ್ಕೊಂಡಿರ್ತಕ್ಕಂಥ ಬಡತನದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಂಥ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿನಿಧಿ. ಇದು ಭಾಳ ಹೆಮ್ಮೆ ವಿಷಯ. ಯಾಕೆ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರೋದು ದೇಶದ ಉದ್ಧಾರಕ್ಕಾಗಿ, ದೇಶಭಕ್ತನ ಬೆಳೆಸೋದಕ್ಕೋಸ್ಕರ ಅಂತ ಈ ಮಾತನ್ನು ಹೇಳ್ತಾ ಬನ್ನಿ. ಅದು ಒಂದು ಕಡೆ ಆದರೆ ಈ ಫ್ರೀ ಪೀಳು ಕೊಟ್ಬಿಟ್ಟು ಇಡೀ ದೇಶವನ್ನೇ ಭಿಕ್ಷಾಟನೆ ಮಾಡಿಬಿಟ್ಟು ದೇಶನ ಸ್ಟ್ರಾಂಗ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಭಿಕ್ಷೆ ಬೇಡವರು ಎಲ್ಲಾದರೂ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯನಾ? ಇದು ಅಂಡ್ ಹೊಡ್ಕೊಂಡು ನಗ್ತಾರೆ ರೀ, ಯಾರು ಹೇಳಿದ್ರು ಭಿಕ್ಷಕನೇ ಹೋಗೋ ಬೋಳಿ ಮಗನೇ ಅಂತೀವಿ. ಎರಡನೇ ಸರಿ ಅಮ್ಮ ಏನಾದ್ರು ಹಾಕಿ ಅಂತಂದರೆ ಬೈದು ಕಳಿಸ ಅಂತ ಪರಿಸ್ಥಿತಿಯಲ್ಲಿ ಮಾನ ಇರಲ್ಲ, ಮರ್ಯಾದೆ ಇರಲ್ಲ, ಶಕ್ತಿ ಇರಲ್ಲ. ಇಂಥ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥ ಹೊಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂಥರ, ಕಾಂಗ್ರೆಸ್ ಪಾರ್ಟಿ ನಂಬಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಂಥ ಕಾಂಗ್ರೆಸ್ ಪಾರ್ಟಿಯನ್ನು ನಂಬಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ, ಮತ್ತು ಬಸವಣ್ಣವ್ರು ಹೇಳಿರ್ತಕ್ಕಂಥ ಕಾಯಕವೇ ಕೈಲಾಸ, ದುಡಿಯೋನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅರ್ಥ ಇರೋದು. 2047 ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಬೇಕು, ಪ್ರಪಂಚದಲ್ಲಿ ಅತಿ ದೊಡ್ಡ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಬೇಕು. ಬರೀ ವ್ಯವಸಾಯ ಒಂದೇ ಅಲ್ಲ, ಉದ್ಯೋಗ ಕ್ರಾಂತಿನ ಮಾಡಿ ನಾವು ದುಡ್ಡು ಸಂಪಾದಿಸ್ಬೇಕು. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬಡತನ ನಿರ್ಮೂಲನೆ ಆಗಬೇಕು. ದೇಶದಲ್ಲಿ ಇರ್ತಕ್ಕಂಥವರೆಲ್ಲರೂ ಒಂದು ಶಕ್ತಿಯುತ ರಾಷ್ಟ್ರ, ಶಕ್ತಿಯುತ ಸಮಾಜವಾಗಿ ನಿರ್ಮಾಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಂದು ಕಡೆ, ಎಲ್ಲ ದಿವಾಳಿ ಮಾಡಿ ದೇಶವನ್ನು ಎಲ್ಲ ಫ್ರೀ ಕೊಟ್ಬಿಟ್ಟು ವೆನಿಜುವೆಲಾ ಕಣ್ಣು ಕಾಣಿಸ್ತಾ ಇದ್ದೀರಿ. ಈ ಕಾಂಗ್ರೆಸ್ನವರು ತುಂಬ ಬುದ್ಧಿವಂತರಿದ್ದಾರಂತೆ. ಅದ್ಯಾರೋ ಜಾರ್ಜ್ ಸೋರೋಸ್ ಅಂತೆ, ಅದ್ಯಾರೋ ಸ್ಯಾಮ್ ಪಿಟ್ರೋಡ ಅಂತೆ, ಅತಿ ಬುದ್ಧಿವಂತರಿವರು. ಇವರಿಗೆ ವೆನಿಜುವೆಲಾ ಕಾಣಿಸ್ತಿಲ್ಲ ಅಂತಂದರೆ ಇವರು ಭಾವನೆಗಳೇನಿದೆ, ಇವರ ಹಿಡನ್ ಅಜೆಂಡಾ ಏನಿದೆ ಅದು ಬಹಳ ವಿಷಪೂರಿತವಾಗಿದೆ ಅಂತ ಹೇಳತಕ್ಕಂಥ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಂಥದನ್ನೆಲ್ಲ ಗಮನದಲ್ಲಿಟ್ಕೊಂಡು ನರೇಂದ್ರ ಮೋದಿಯವ್ರನ್ನ ನಾವು 2024 ಪ್ರಧಾನಮಂತ್ರಿಯಾಗಿ ಕೂರಿಸ್ಬಿಟ್ವಿ. 2029 ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಕೂರಿಸೋಣ, 2034 ಕೂರಿಸೋಣ. ನರೇಂದ್ರ ಮೋದಿಯವರೇ, ನಿಮಗೂ ಒಂದು ಮಾತು ಏನು ಅಂತಂದರೆ, ನಿಮ್ಮ ನಂತರ ಯೋಗಿ ಆದಿತ್ಯನಾಥ್ ಅವ್ರನ್ನ ಪ್ರಧಾನಮಂತ್ರಿಗೆ ಸೂಕ್ತ ವ್ಯಕ್ತಿ ಅಂತಂದ್ಬಿಟ್ಟು ಈಗಲೇ ನಾಮಿನೇಟ್ ಮಾಡಿಬಿಟ್ಟು ಪಟ್ಟಾಭಿಷೇಕ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.